ನೋಡಿ ಡೆಸ್ಕ್ಟಾಪ್ ಮಾಡಬೇಕಾದ್ರೆ ಸೆಟ್ ಮಾಡ್ಕೊಳ್ಳಿ ಡೆಸ್ಕ್ಟಾಪ್ ಸೈಟು. ಫಸ್ಟು ನಾನು ಇವಾಗ ಬ್ರ್ಯಾಂಡ್ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟ್ ಇವಾಗ ನೀವು ಯಾವ ಅಕೌಂಟ್ ಬ್ರ್ಯಾಂಡ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಇವಾಗ ನಾನು ಅಕೌಂಟ್ ಎರಡು ಅಕೌಂಟ್ ಇದೆ, ಇನ್ನೊಂದು ಅಕೌಂಟಲ್ಲಿ ನಾನು ಬ್ರ್ಯಾಂಡ್ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. ಸ್ವಿಚ್ಚು ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಫಂಡ್ಟು ಅಂತ ಅಕೌಂಟ್ ಇದೆಯಲ್ಲ ಅದರಲ್ಲಿ ನಾನು ಬ್ರ್ಯಾಂಡ್ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದೆ ಬ್ರ್ಯಾಂಡ್ ಅಕೌಂಟ್ ಇವಾಗ ಕ್ರಿಯೇಟ್ ಮಾಡೋಣ. ನೋಡಿ ಫಂಡ್ಟು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ನೀವು ಸೆಟ್ಟಿಂಗ್ಸ್ ಓಪನ್ ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಓಪನ್ ಮಾಡಿದ ನಂತರ ಈ ಥರ ಬರುತ್ತೆ. ಇಲ್ಲಿ ನೋಡಿ ಸೆಟ್ಟಿಂಗ್ಸ್ ಆದಮೇಲೆ ಸಿ ಆಲ್ ಮೈ ಚಾನಲ್ ಆರ್ ಕ್ರಿಯೇಟ್ ಎ ನ್ಯೂ ಚಾನಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಆಲ್ರೆಡಿ ನಾನು ನಮ್ಮ ಚಾನಲ್ ಇದೆ ಫಂಟು ಅಂತ, ಅಲ್ಲಿ ಆರ್ ಚಾನಲ್ ಅಂತಲೂ ಇದೆ. ಕ್ರಿಯೇಟ್ ನ್ಯೂ ಚಾನಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನನ್ನ ಚಾನಲ್ ನೇಮ್ನ ಫಂಟು ಅಂತಲೇ ಕ್ರಿಯೇಟ್ ಮಾಡ್ತೀನಿ. ಫಂಟು ಚಾನಲ್ ಕ್ರಿಯೇಟ್ ಆಗಿದೆ, ಕ್ರಿಯೇಟ್ ಆಯಿತು ಚಾನಲ್. ವೈಟ್ ಮಾಡೋಣ. ನೋಡಿ ಸಕ್ಸಸ್ಫುಲ್ ಆಗಿ ಫಂಟು ಬ್ರ್ಯಾಂಡ್ ಅಕೌಂಟ್ ಚಾನಲ್ ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಆಗಿದೆ ಅಲ್ವಾ ಚಾನಲ್, ಈ ಥರ ಕ್ರಿಯೇಟ್ ಮಾಡೋದು ಫ್ರೆಂಡ್ಸ್. ನೆಕ್ಸ್ಟ್ ಬ್ರ್ಯಾಂಡ್ ಅಕೌಂಟಲ್ಲಿ ಯಾವ ಥರ ಸೆಟ್ಟಿಂಗ್ಸ್ ಆಪ್ಷನ್ಸ್ ಇದೆ ಅಂತ ನೋಡೋಣ. ಇಲ್ಲಿ ನೋಡಿ ಕ್ರಿಯೇಟರ್ ಸ್ಟುಡಿಯೋ ಪಕ್ಕ ಒಂದು ಐಕಾನ್ ಇದೆ ನೋಡಿ, ಸೆಟ್ಟಿಂಗ್ಸ್ ಐಕಾನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದೆ. ನೋಡಿ ಬ್ರ್ಯಾಂಡ್ ಅಕೌಂಟಲ್ಲಿ ಆಪ್ಷನ್ಸ್ ಎಲ್ಲ ಇದೆ ನೋಡಿ. ಆ್ಯಡ್ ಮೋರ್, ಆ್ಯಡ್ ಮೂವ್ ಮ್ಯಾನೇಜರ್ಸ್ ಅಂತ ಇದೆ ಆಪ್ಷನ್ಸ್ ಇದೆ. ವ್ಯೂ ಚೇಂಜ್ ಯುವರ್ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಇದೆ. ಈ ಆಪ್ಷನ್ಸು ಪರ್ಸ್ನಲ್ ಯೂಟ್ಯೂಬ್ ಚಾನಲ್ ಅಕೌಂಟಲ್ಲಿ ಇರೋಲ್ಲ. ಇವಾಗ ಸೆಕೆಂಡ್ ಸ್ಟೆಪ್ ಬಂದು ನಿಮ್ಮ ಚಾನಲ್ನ ಯಾವ ಥರ ಬ್ರ್ಯಾಂಡ್ ಅಕೌಂಟ್ಗೆ ಮೂವ್ ಮಾಡೋದು ಪರ್ಸ್ನಲ್ ಯೂಟ್ಯೂಬ್ ಚಾನಲ್ ಅಕೌಂಟ್ನ ಅಂತ ತೋರಿಸ್ತೀನಿ. ಫಸ್ಟು ನೀವು ಇವಾಗ ನಂದು ಪರ್ಸ್ನಲ್ ಯೂಟ್ಯೂಬ್ ಚಾನಲ್ ಅಕೌಂಟ್ ಫಂಟು ಅಂತ ಇದೆ, ಅದನ್ನು ಓಪನ್ ಮಾಡಿಕೊಂಡೆ. ನೋಡಿ ಓಪನ್ ಆಯಿತು. ಇದರಲ್ಲಿ ನೋಡಿ ಇದರಲ್ಲಿ ಪರ್ಸ್ನಲ್ ಯೂಟ್ಯೂಬ್ ಚಾನಲ್ ಅಕೌಂಟಲ್ಲಿ ಮ್ಯಾನೇಜರ್ಸ್ ಆ್ಯಡ್ ಮಾಡೋ ಆಪ್ಷನ್ ಇಲ್ಲ, ಯಾವುದೂ ಇಲ್ಲ. ಇವಾಗ ನೀವು ಇದರಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಓಪನ್ ಆಯಿತು. ಇವಾಗ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಮೂವ್ ಚಾನಲ್ ಟು ಬ್ರ್ಯಾಂಡ್ ಅಕೌಂಟ್ ಅಂತ ಇದೆ ನೋಡಿ ಆಪ್ಷನ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದೆ. ನೋಡಿ ಇವಾಗ ನಿಮ್ಮದು ಪಾಸ್ವರ್ಡ್ ಇಮೇಲ್ ಐ ಡಿ ಕೇಳುತ್ತೆ, ಅದನ್ನು ಲಾಗಿನ್ ಆಗಬೇಕಾಗುತ್ತೆ. ಇದು ಫೋನಲ್ಲಿ ಮಾಡ್ತಾ ಇರೋದ್ರಿಂದ ನನಗೆ ಪಾಸ್ವರ್ಡ್ ಏನು ಕೇಳಲ್ಲ, ನೋಟಿಫೈ ಮಾಡುತ್ತೆ. ನಾನು ಎಸ್ ಅಂತ ಕೊಟ್ಟೆ, ಓಪನ್ ಆಗ್ತಿದೆ, ಸೈನ್ ಇನ್ ಅಪ್ರೂವ್ಡ್ ಆಗಿದೆ. ನೋಡಿ ಈ ಓಪನ್ ಆದ ತಕ್ಷಣ ಈ ಥರ ನೋಟಿಫೈ ಬರುತ್ತೆ, ಯಾವ ಅಕೌಂಟ್ಗೆ ನಿಮ್ಮ ಚಾನಲ್ನ ಮೂವ್ ಮಾಡಲಿ ಅಂತ ಕೇಳುತ್ತೆ. ಎರಡು ಆಲ್ರೆಡಿ ಬ್ರ್ಯಾಂಡ್ ಅಕೌಂಟ್ ಇದೆ ನಂದು, ಫಂಟು ಮತ್ತು ಆರ್ ಚಾನಲ್ ಅಂತ ಎರಡು ಚಾನಲ್ ಇದೆ. ಯಾವ ಚಾನಲ್ಗೆ ನಿಮ್ಮ ಅಕೌಂಟ್ನ ಮೂವ್ ಮಾಡಲಿ ಅಂತ ಕೇಳುತ್ತೆ. ಇವಾಗ ನಾನು ಫಂಟು ಅಂತ ಕ್ರಿಯೇಟ್ ಮಾಡಿದ್ನಲ್ಲ ಅದಕ್ಕೆ ಮೂವ್ ಮಾಡ್ತೀನಿ. ಇವಾಗ ಫಂಟು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಮೂವ್ ಆಯಿತು. ಇವಾಗ ಅಲ್ಲಿ ನೋಡಿ ಜೀರೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನೋ ವೀಡಿಯೋಸ್ ಇದೆ ಅದ್ರ ಮೇಲೆ. ಇವಾಗ ಆ ಚಾನಲ್ಲು ಏನಿದೆ ಅದರಲ್ಲೆಲ್ಲ ಏನಿದೆ ಅದೆಲ್ಲ ಡಿಲೀಟ್ ಆಗುತ್ತೆ. ಮತ್ತು ಇದು ಮೂವ್ ಡಿಲೀಟ್ ಮಾಡಿದೆ. ಇವಾಗ ಮೂವ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸ್ನಲ್ ಯೂಟ್ಯೂಬ್ ಚಾನಲ್ ಅಕೌಂಟಲ್ಲಿ ಯಾವ ಸಬ್ಸ್ಕ್ರೈಬರ್ ಇದ್ದಾರೆ, ಈ ವೀಡಿಯೋಸ್ ಏನಿದೆ ಎಲ್ಲ ಕಂಪ್ಲೀಟ್ ಆಗಿ ಇದಕ್ಕೆ ಮೂವ್ ಆಗುತ್ತೆ. ಮತ್ತು ನೀವು ಕಸ್ಟಮರ್ ಯುವಲರ್ ಐ ಡಿ ಏನಾದರೂ ಹಾಕಿದರೆ ಅದನ್ನು ಕೂಡ ಇದಕ್ಕೆ ಮೂವ್ ಆಗುತ್ತೆ. ಮೂವ್ ಅಂತ ಆಪ್ಷನ್ ಇದೆಯಲ್ಲ ಮೂವ್ ಚಾನಲ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಪರ್ಸ್ನಲ್ ಯೂಟ್ಯೂಬ್ ಚಾನಲ್ ಅಕೌಂಟ್ ಕಂಪ್ಲೀಟಾಗಿ ಬ್ರ್ಯಾಂಡ್ ಅಕೌಂಟ್ ಆಗಿ ಕನ್ವರ್ಟ್ ಆಗುತ್ತೆ. ನೋಡಿ ಇಲ್ಲಿ ಆಲ್ರೆಡಿ ಸಕ್ಸಸ್ಫುಲ್ ಮೂವ್ಡ್ ಆಗಿದೆ, ನೋಟಿಫೈ ಬರುತ್ತೆ. ಟೇಕ್ ಅಪ್ ಟು 10 ಮಿನಿಟ್ಸ್ ಆದಮೇಲೆ ನಿಮ್ಮ ಅಕೌಂಟ್ ಕಂಪ್ಲೀಟ್ ಆಗುತ್ತೆ ಅಂತ ಬರುತ್ತೆ ಆಪ್ಷನ್ಸ್. ಓಕೆ ನೋಡಿ ಫ್ರೆಂಡ್ಸ್, ನಿಮ್ಮ ಪರ್ಸ್ನಲ್ ಯೂಟ್ಯೂಬ್ ಚಾನಲ್ ಅಕೌಂಟಲ್ಲಿ ಇದ್ದಿದ್ದ ವೀಡಿಯೋಸ್ ಎಲ್ಲ ಜೀರೋ ಸಬ್ಸ್ಕ್ರೈಬರ್ಸ್ ನೋ ವೀಡಿಯೋಸ್ ಅಂತ ಬಂದಿದೆ. ನೋಡಿ ಅಲ್ಲಿ ಬ್ರ್ಯಾಂಡ್ ಅಕೌಂಟಲ್ಲಿ ಸಬ್ಸ್ಕ್ರೈಬರ್ಸ್ ಮತ್ತು ವೀಡಿಯೋಸ್ ತೋರಿಸ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡಿದೆ. ಥರ್ಡ್ ಸ್ಟೆಪ್ ಬಂದು ಓಲ್ಡ್ ಇಮೇಲ್ ಐ ಡಿಯಿಂದ ನ್ಯೂ ಇಮೇಲ್ ಐ ಡಿಗೆ ನಿಮ್ಮ ಚಾನಲ್ನ ಯಾವ ಥರ ಮೂವ್ ಮಾಡೋದು ಅಥವಾ ಟ್ರಾನ್ಸ್ಫರ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಿಮ್ಮ ಬ್ರ್ಯಾಂಡ್ ಅಕೌಂಟ್ ಏನಿದೆ ಅದನ್ನು ಬೇರೆ ಒಂದು ಇಮೇಲ್ ಅಕೌಂಟ್ಗೆ ಯಾವ ಥರ ಮೂವ್ ಮಾಡೋದಂತ ತೋರಿಸ್ತೀನಿ. ನೋಡಿ ಇಲ್ಲಿ ಆ್ಯಡ್ ಆರ್ ಮೂವ್ ಮ್ಯಾನೇಜರ್ಸ್ ಅಂತ ಇದೆಯಲ್ಲ ಅದರ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನೋಡಿ, ಇದರಲ್ಲಿ ಮ್ಯಾನೇಜ್ ಪರ್ಮಿಷನ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವು ಇದರಲ್ಲಿ ಮೂರು ಥರ ಆಪ್ಷನ್ಸ್ ಬರುತ್ತೆ. ನಾನು ಪ್ರೈಮರಿ ಓನರ್ ಇದೆ ಇದು ಫನ್ ಟು ಅಂತ ಅಕೌಂಟು. ಇವಾಗ ನೀವು ಯಾವ ಇಮೇಲ್ ಐ ಡಿಗೆ, ನೀವು ಇಮೇಲ್ ಐ ಡಿಗೆ ಮೂವ್ ಮಾಡ್ತೀರಾ ಆ ಇಮೇಲ್ ಐ ಡಿಯಲ್ಲಿ ಟೈಪ್ ಮಾಡಿ. ಇವಾಗ ನಂದು ಇಮೇಲ್ ಐ ಡಿ ಇದೆ, ಇಮೇಲ್ ಐ ಡಿ ಟೈಪ್ ಮಾಡ್ತಾ ಇದ್ದೀನಿ. ಒಂದೇ ಸಲ ಎಷ್ಟು ಇಮೇಲ್ ಐ ಡಿ ಬೇಕಾದರೂ ಒಂದೇ ಸಲ ಟೈಪ್ ಮಾಡ್ಬೋದು ಇದಕ್ಕೆ. ಇವಾಗ ಸದ್ಯಕ್ಕೆ ಒಂದು ಇಮೇಲ್ ಐ ಡಿಗೆ ನಾನು ಓನರ್ ಆಗಿ ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಚೂಸ್ ಎ ರೋಲ್ ಅಂತ ಬರುತ್ತೆ, ಅದ್ರ ಮೇಲೆ ಆಪ್ಷನ್ ಇದೆ. ಇಲ್ಲಿ ಓನರ್, ಮ್ಯಾನೇಜರ್, ಕಮ್ಯುನಿಕೇಷನ್ ಮ್ಯಾನೇಜರ್ ಅಂತ ಇದೆ. ನಾನು ಓನರ್ಗೆ ಸೆಲೆಕ್ಟ್ ಮಾಡಿಕೊಂಡೆ. ನೋಡಿ, ಪ್ರೈಮರಿ ಓನರ್ ಬಂದು ಫನ್ ಟು ಅಕೌಂಟ್ ಇದೆ, ಸೆಕೆಂಡ್ ಬಂದು ರಾಕಿಂಗ್ ರಘು ಅಂತ ಆಪ್ಷನ್ ಇದೆಯಲ್ಲ, ಅದು ಸೆಕೆಂಡ್ ಓನರ್ ಇದೆ. ಇವಾಗ ಇಮೇಲ್ ಐ ಡಿಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಅದು ಎಕ್ಸೆಪ್ಟ್ ಇನ್ವಿಟೇಷನ್ ಕೊಡಬೇಕಾಗುತ್ತೆ. ನನ್ನ ನ್ಯೂ ಇಮೇಲ್ ಐ ಡಿಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಎಕ್ಸೆಪ್ಟ್ ಅಂತ ಕೊಟ್ಟೆ ರಾಕಿಂಗ್ ರಘು, ಓಪನ್ ಆಯಿತು. ಇವಾಗ ನೋಡಿ, ಮ್ಯಾನೇಜ್ ಪರ್ಮಿಷನ್ಸ್ ಅಂತ ಓಪನ್ ಆಯಿತು ಇದು ಅದೇ ಇಮೇಲಲ್ಲಿ. ಇವಾಗ ನಿಮ್ಮ ಓಲ್ಡ್ ಇಮೇಲಿಂದ ನ್ಯೂ ಇಮೇಲ್ ಐ ಡಿಗೆ ಅಕೌಂಟ್ ಹೆಂಗೆ ಟ್ರಾನ್ಸ್ಫರ್ ಆಗಿದೆ ಅಂತ ತೋರಿಸ್ತೀನಿ. ನೋಡಿ, ಇವಾಗ ನ್ಯೂ ಇಮೇಲ್ ಐ ಡಿ ಓಪನ್ ಮಾಡಿದೆ. ನೋಡಿ, ನಂದು ನ್ಯೂ ಇಮೇಲ್ ಐ ಡಿ ಓಪನ್ ಮಾಡ್ತಾ ಇದ್ದೀನಿ. ರಘು ಟಿ ಬಿ ಅಂತ ಇದೆಯಲ್ಲ, ಅದು ನ್ಯೂ ಇಮೇಲ್ ಐ ಡಿ, ಅದನ್ನು ಓಪನ್ ಮಾಡಿದೆ. ನೋಡಿ, ಇಲ್ಲಿ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಾ ಇದೆ, ರಾಕಿಂಗ್ ರಘು ಚಾನಲ್ ಇದೆ, ಫನ್ ಟು ಚಾನಲ್ ಎರಡೂ ಇದೆ. ಎರಡು ಚಾನಲ್ನು ಒಂದೇ ಇಮೇಲ್ ಐ ಡಿಯಲ್ಲಿ ಇವಾಗ ಯೂಸ್ ಮಾಡ್ಬೋದು. ನೋಡಿ, ಇವಾಗ ಫನ್ ಟು ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡೆ. ಮೊದಲನೇ ಹೇಳೋದ್ನಲ್ಲ ಫ್ರೆಂಡ್ಸ್, ನೀವು ಮ್ಯಾನೇಜರ್ಸ್ ಕೂಡ ಮಾಡ್ಬೋದು, ಓನರ್ಸ್ ಕೂಡ ಮಾಡ್ಬೋದು, ಮತ್ತು ಕಮ್ಯುನಿಕೇಷನ್ ಮ್ಯಾನೇಜರ್ ಕೂಡ ಮಾಡ್ಬೋದು. ಇವಾಗ ನಾನು ಓನರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಬೇಕಾದರೆ ನೀವು ಎರಡೂ ಇಮೇಲ್ ಐಡಿಯಲ್ಲಿ ಚಾನಲ್ನ ತೋರಿಸ್ತಾ ಇರುತ್ತೆ. ಕಂಪ್ಲೀಟಾಗಿ ಒಂದೇ ಇಮೇಲಲ್ಲಿ ಯೂಸ್ ಮಾಡೋ ಥರ ಇದ್ರೂ ಇವಾಗ ನೀವು ಇಮೇಲ್ ಐಡಿಲಿ ಯೂಸ್ ಮಾಡ್ಬೋದು, ಅದನ್ನು ಡಿಲೀಟ್ ಮಾಡ್ಬೋದು ಓಲ್ಡ್ ಇಮೇಲಿಂದ. ಅದು ಯಾವ ಥರ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಇವಾಗ ತೋರಿಸ್ತೀನಿ. ಇಮೇಲ್ ಐ ಡಿಗೆ ಚಾನೆಲ್ನ ಮೂವ್ ಮಾಡಬೇಕು ಅಂದರೆ ಮ್ಯಾನೇಜರ್ ಪರ್ಮಿಷನ್ ಓಪನ್ ಮಾಡ್ಕೊಳ್ಳಿ ನೀವು ಇಮೇಲ್ ಐಡಿಲಿ. ನೋಡಿ, ಇಲ್ಲಿ ಪ್ರೈಮರಿ ಓನರ್ ಬಂದು ಫಂಟು ಇದೆ, ಓನರ್ ಬಂದು ರಾಕಿಂಗ್ ರಘು ಇದೆ. ಇವಾಗ ನಾನು ಪ್ರೈಮರಿ ಓನರ್ನ ರಾಕಿಂಗ್ ರಘು ಮಾಡ್ತೀನಿ. ನೋಡಿ, ಕ್ಲಿಕ್ ಮಾಡಿದೆ. ನೋಡಿ ಫ್ರೆಂಡ್ಸ್, ನೋಟಿಫೈ ಬಂತು, ಫನ್ ಟು ಪ್ರೈಮರಿ ಓನರ್ ಇತ್ತು, ಇವಾಗ ಸೆಕೆಂಡರಿ ಓನರ್ ಆಗುತ್ತೆ. ಇವಾಗ ಕ್ಲಿಕ್ ಮಾಡಿದೆ ಟ್ರಾನ್ಸ್ಫರ್ ಮೇಲೆ. ಇದು ನೋಡಿ, ಒನ್ ಡೇ ಬಿಫೋರ್ ಆಗಲ್ಲ ಅಂತ ಹೇಳ್ತಾ ಇದೆ, 24 hours ಆದಮೇಲೆ ಇದು ಮೂವ್ ಆಗುತ್ತೆ ಅಂತ. ಫ್ರೆಂಡ್ಸ್, ಇದಿಷ್ಟು ಮಾಹಿತಿ. ಬ್ರ್ಯಾಂಡ್ ಅಕೌಂಟ್ ಅಂದರೆ ಏನು, ಬ್ರ್ಯಾಂಡ್ ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡೋದು, ಓಲ್ಡ್ ಇಮೇಲ್ ಐ ಡಿಯಿಂದ ನ್ಯೂ ಇಮೇಲ್ ಐ ಡಿಗೆ ಯಾವ ಥರ ಟ್ರಾನ್ಸ್ಫರ್ ಮಾಡೋದು ಚಾನಲ್ನ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.